ನಾನು ಬೆಂಡೆಕಾಯಿಂದ ಬಜ್ಜಿ ಮಾಡೋದನ್ನ ತೋರಿಸ್ತಾ ಇದ್ದೆ ಇದನ್ನ ಕಲಿಬೇಕು ಅಂತ ಒಬ್ಬರು ಅತಿಥಿ ಬಂದಿದ್ದಾರೆ ಅವರನ್ನ ಕರೆಯೋಣ ನಮಸ್ತೆ ನಿಮ್ಮ ಹೆಸರು ಭಾರತಿ ಲಿಂಗರಾಜ ಎಲ್ಲಿಂದ ಬಂದಿರೋದು ನೀವು ಬೆಂಗಳೂರು ನಾಗರಭಾವಿಯಿಂದ ನಾಗರಭಾವಿಯಿಂದ ಓಕೆ ಏನೇನ ಅಡಿಗೆ ಮಾಡ್ತೀರಾ ಮನೆಯಲ್ಲಿ ಸ್ಪೆಷಲ್ ಆಗಿ ಹಬ್ಬ ಹರಿದಿನಗಳಲ್ಲಿ ವೆರೈಟಿ ವೆರೈಟಿ ಇದ್ದೇ ಇರುತ್ತೆ ಮಾಮೂಲಿ ದಿನದಲ್ಲಿ ಟಿವಿನಲ್ಲಿ ತೋರಿಸುವಂತ ಅಡಿಗೆ ಹೊಸ ಹೊಸ ರುಚಿಗಳನ್ನ ಪ್ರಯೋಗ ಮಾಡಿ ಕಲಿತೀವಿ ಓಕೆ ಯಾರ ಮೇಲೆ ಪ್ರಯೋಗ ಮಾಡ್ತೀರಾ ಮನೆಯವರ ಮೇಲೆ ಗೊತ್ತು ಎಲ್ಲರೂ ಹೊಸ ಅಡಿಗೆ ಮಾಡಿದ್ರೆ ಫಸ್ಟ್ ಪ್ರಯೋಗ ಮಾಡೋದೇ ಅವರ ಮನೆಯವರ ಮೇಲೆ ಆದ್ರೆ ಇವತ್ತು ನಾವು ಪ್ರಯೋಗ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ ಅಡಿಗೆ ಮಾಡ್ತಾ ಇದೀವಿ ನೀವು ಕೂಡ ಇದಕ್ಕೆ ಏನೇನ್ ಪದಾರ್ಥ ಬೇಕು ಹೇಗೆ ಮಾಡ್ತೀನಿ ನೀಟಾಗಿ ತಿಳ್ಕೊಬೇಕು ಓಕೆನಾ ಓಕೆ ಬನ್ನಿ ವೀಕ್ಷಕರೇ ಬೆಂಡೆಕಾಯಿ बजी माडोणा इदक्के बेकागुवंत पदार्थगळु बेंडेकाई कडले हिट्टु खारद पुडी एण्णे जीरिगे अरिशिन कोत्तंबरी शेंगा पुडी बिळि एळ्ळु उप्पु बेंडेकाई बजिगे एनेन पदार्थ बेको एल्ल क्लीन आगि नोडिकोंड्रल्वा ईग शेंगा बीज इदन्न हुरिद्बिट्टु पौडर माडि इट्टिदीनि हागे बिळि एळ्ळु कूड हुरिद्दीनि जीरिगे कूड हुरिद्बिट्टु पौडर माडि इट्टिदीनि ಈಗ ಎಷ್ಟು ಪ್ರಮಾಣ ಅಂದ್ರೆ ಯಾವ ಪ್ರಮಾಣದಲ್ಲಿ ಯಾವ ಪದಾರ್ಥ ಹಾಕಿ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಹಾಗ ಮಾಡಿ ಓಕೆ ಬನ್ನಿ ಫಸ್ಟ್ ಈ ಬೌಲ್ ಗೆ ಜೀರಿಗೆ ಪುಡಿ ಅರಿಶಿನ ಖಾರದ ಪುಡಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ 1 ಸ್ಪೂನ್ ಅಷ್ಟು ಖಾರದ ಪುಡಿ ಬಿಳಿ ಎಳ್ಳು 1 ಸಕೆ ಅರ್ಧದಷ್ಟು ಹಾಕ್ಬಿಡಿ ಶೇಂಗಾ ಬೀಜದ ಪೌಡರ್ ಇದು ಕೂಡ ಅರ್ಧದಷ್ಟು ಓಕೆ ಒಂಚೂರು ಉಪ್ಪು ಹಾಕಿ ಈಗ ಒಂದು ಸ್ವಲ್ಪ ಹಾಕಿ ಹಾ ಕಲಸಿ ಎಲ್ಲ ಸ್ವಲ್ಪ ಕೊತ್ತಂಬರಿ ಕೂಡ ಈಗ ನಾವು ಮೆಣಸಿನಕಾಯಿ ಎಲ್ಲ ಫ್ರೈ ಮಾಡಬೇಕಾದ್ರೆ ಉಪ್ಪು ಜೀರಿಗೆ ತುಂಬತೆ ನೋಡಿ ಮಧ್ಯ ಕಟ್ ಮಾಡ್ಬಿಟ್ಟು ಫೋಲ್ಡ್ ಮಾಡಿ ಹಾ ಆ ತರ ನೀವು ಲೇಡಿ ಫಿಂಗರ್ ಅನ್ನು ಕೂಡ ಕಟ್ ಮಾಡಬೇಕು ಓಕೆ ನನ್ನ ಕೈಯಲ್ಲಪ್ಪ ಓಕೆ ಓಕೆ ಇನ್ನೊಂದು ವಿಷಯ ನಿಮಗೆ ಬೆಂಡೆಕಾಯಿನ ಚಿಕ್ಕ ಮಕ್ಕಳಿಗೆ ತುಂಬಾ ಕೊಡಬೇಕಂತೆ ಯಾಕಂದ್ರೆ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆದ್ರೆ ಕೆಲವರೆಲ್ಲ ಬೆಂಡೆಕಾಯಿ ಹೀಗೆ ಕೊಟ್ಬಿಟ್ರೆ ಮಕ್ಕಳಂತೂ ತಿನ್ನೋದೇ ಇಲ್ಲ ಜಾಸ್ತಿ ಮಕ್ಕಳು ತಿನ್ನೋದೇ ಇಲ್ಲ ಆಗ ಏನು ಮಾಡಬೇಕು ಅಂದ್ರೆ ಇದೆ ತರ ನೀವೇನ್ ಸೀಳ್ತಾ ಇದ್ದೀರಲ್ಲ ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕೊಟ್ರೆ ಟೇಸ್ಟಿ ಆಗಿರುತ್ತೆ ಹಾಗೆ ಮಕ್ಕಳು ಕೂಡ ತಿಂತಾರೆ ಹೌದು ಹಾಗೆ ನಿಮಗೆ ಏನಾದರೂ ಟಿಪ್ಸ್ ಗೊತ್ತಿದ್ರೆ ಹೇಳಿ ಈ ಗೋಧಿ ಹಿಟ್ಟು ನಾವು ಉಪಯೋಗಿಸಿ ಮಿಗುತ್ತಲ್ಲ ಅದನ್ನ ಹಾಗೆ ಇಟ್ರೆ ಮೇಲೆ ಒಂದು ರೊಟ್ಟು ತರ ಆಗುತ್ತೆ ಅದು ಗಟ್ಟಿಯಾಗಿಬಿಡುತ್ತೆ ಗಟ್ಟಿಯಾಗಿಬಿಡುತ್ತೆ ಅದನ್ನ ಎಣ್ಣೆ ಸರುಬಿಟ್ಟು ಒಂದು ಬೌಲ್ ಅಲ್ಲಿ ಹಾಕಿಬಿಟ್ಟು ಫ್ರಿಜ್ ಅಲ್ಲಿ ಮುಚ್ಚಿಟ್ರೆ ಕ್ಯಾಶುಯಲ್ ಆಗಿ ಇರುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಓಕೆ ನೋಡಿ ಈ ತರ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಕೆಲವರು ಗೊತ್ತೇ ಆಗಲ್ಲ ಏನು ಮಾಡ್ತಾರೆ ಕಲಸಿಟ್ಟಿರ್ತಾರೆ ಮಿಕ್ಕಿರುತ್ತೆ ಅದನ್ನು ಹಾಗೆ ಇಟ್ಬಿಡ್ತಾರೆ ಅದ ಮೇಲೆಲ್ಲ ರಟ್ಟಿನ ತರ ಹಾಕಿ ಗಟ್ಟಿಯಾಗಿ ಅದನ್ನ ತಗದು ಹಾಕಿದ್ರೆ ಅರ್ಧ ಹಿಟ್ ಚೆಲ್ಲದಂಗೇನೆ ನಾವು ಈಗ ಇದು ರೆಡಿ ಮಾಡಿದ್ರಲ್ಲ ಇದನ್ನ ಅದರೊಳಗೆ ತುಂಬಬೇಕು ನೀವು ತುಂಬತಾರಿ ನಾನು ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ ನಿಮಗೆ ನಮ್ಮ ಒಗ್ಗರಣೆ ಡಬ್ಬಿಯಲ್ಲಿ ಅಡಿಗೆಗೆ ಯಾವ ಎಣ್ಣೆ ಬಳಸ್ತೀವಿ ಗೊತ್ತಾ ನಿಮಗೆ ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ ಫ್ಲವರ್ ಆಯಿಲ್ ವಾರೆ ವಾ ಎಷ್ಟು ಚೆನ್ನಾಗಿ ಗೊತ್ತು ನಿಮಗೆ ಡಿಫ್ರೆಂಟ್ ಆಗಿ ನಾನು ಇವತ್ತು ಅಡಿಗೆ ಮಾಡಿದಿನಿ ತುಂಬಾ ಇಷ್ಟ ಆಯ್ತು ಮನೆಯಲ್ಲಿ ಎಲ್ಲರಿಗೂ ಆ ತರದ ಯಾವ ಅಡಿಗೆ ಇದೆ ಪರೋಟ ಮಾಡಿದಿನಿ ಪರೋಟ ಸೋ ಪರೋಟ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋ ಪರೋಟಾಸ್ ಇದೆ ಅಲ್ವಾ ಆಲೂ ಪರೋಟ ಪ್ಲೈನ್ ಪರೋಟ ಆ ತರದ
ಎಲ್ಲ ಮಾಡಿದಿರಾ. ಬೌಲಿಗೆ ಕಡಲೆ ಹಿಟ್ಟು ಮತ್ತೆ ಸ್ವಲ್ಪ ಅರಶಿನ ಖಾರದ ಪುಡಿ ಒಂಚೂರು ಉಪ್ಪು ಇದನ್ನೆಲ್ಲ ಹಾಕಿ ತೆಳುವ ಕಲಸಬೇಕು. ಖಾರದ ಪುಡಿ ಹಾಕಿ ಹಾಗೆ. ಮನೆಯಲ್ಲಿ ಯಾರ್ಯಾರಿದ್ದೀರಾ ನೀವು? ಮನೆಯಲ್ಲಿ ನಮ್ಮ ಅತ್ತೆ, ನಮ್ಮ ಯಜಮಾನರ ಒಬ್ಬ ಮಗ ಮಗಳು. ಓಕೆ, ಏನು ಮಾಡ್ಕೊಂಡಿದ್ದಾರೆ ಮಗ ಮಗಳು? ಮಗ ಸೆಕೆಂಡ್ ಇಯರ್ ಪಿ ಯು ಸಿ ಓದ್ತಾ ಇದ್ದಾನೆ, ಮಗಳು ಬಿ ಡಿ ಎಸ್ ಆಯಿತು, ಅವ್ರು ಸರ್ಜನ್ ಮಾಡ್ತಿದ್ದಾರೆ. ಹೌದಾ? ಓಕೆ, ಹಸ್ಬೆಂಡ್ ಏನು ಮಾಡ್ಕೊಂಡಿದ್ದಾರೆ? ಸ್ವಂತ ಬಿಸ್ನೆಸ್ ಮಾಡ್ತಾರೆ. ಈಗ ನೀರು ಹಾಕಿಬಿಟ್ಟು ತೆಳುವಾಗಿ ಕಲಸಿ. ಇನ್ನೊಂದು ಸ್ವಲ್ಪ ನೀರು ಹಾಕಿ ನೀವು ಬೇರೆ ಯಾವ ತರದ ಬಜ್ಜಿ ಬೋಂಡ ಮಾಡಿದಿರಾ? ಬಸಳೆ ಸೊಪ್ಪಿಂದು ಬಜ್ಜಿ ಮಾಡ್ತೀವಿ. ಓ, ಮತ್ತೆ ಈರುಳ್ಳಿ ಬಜ್ಜಿ, ಪಕೋಡ ಪಕೋಡ, ಆಮೇಲೆ ಹೀರೆಕಾಯಿ, ಬಾಳೆಕಾಯಿ. ಹೀರೆಕಾಯಿ? ಹಾ. ಇನ್ನೊಂದು ಸ್ವಲ್ಪ ತೆಳುವಾಗ್ಲಿ ಹಿಟ್ಟು. ನೀವು ಇವತ್ತಿನವರೆಗೂ ನನಗೆ ತುಂಬ ಕಷ್ಟಪ್ಪ ಈ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳುವಂಥ ಯಾವ ಅಡುಗೆ? ಖಂಡಿತ ಯಾವುದು ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಅದು ನಮ್ಮ ಆದ್ಯ ಕರ್ತವ್ಯ ಆಗಿದೆ ಹೆಂಗಸಿಗೆ, ಅದನ್ನು ಯಾವುದು ಕಷ್ಟ ಅಂತ ಹೇಳೋಕ್ಕಾಗೋದಿಲ್ಲ. ನೋಡಿ, ಅದಕ್ಕೆ ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಇರೋ ಅಂತ ಫರ್ಕು ಏನಂದ್ರೆ, ಅವರು ತುಂಬ ಕಮ್ಮಿ ಅಡುಗೆ ಮನೆಗೆ ಬರೋದು, ಬಂದರೂ ಕೂಡ ಅಯ್ಯೋ ಅದಿಲ್ಲ, ಇದು ಕೈಗೆ ಸಿಗ್ತಿಲ್ಲ, ಅದು ಕೈಗೆ ಸಿಗ್ತಿಲ್ಲ, ಇದು ಮಾಡೋದು ಕಷ್ಟ, ಅದು ಮಾಡೋದು ಕಷ್ಟ ಅಂತ ಎಲ್ಲ ಹೇಳ್ತಿರ್ತಾರೆ. ಬಟ್ ಹೆಣ್ಮಕ್ಳು ಮಾತ್ರ ಅಡುಗೆ ಮನೆಯಲ್ಲಿ ಒಂದಿರಲಿ ಬೀಳಲಿ, ಹೆಚ್ಚು ಕಡಿಮೆ ರುಚಿಯಾಗಿ ಅಡುಗೆ ಮಾಡಿರ್ತಾರೆ. ಎಣ್ಣೆ ಕಾದಿದೆ ತಗೊಳ್ಳಿ, ಅದರಲ್ಲಿ ಎತ್ತಿಬಿಟ್ಟು ಎಣ್ಣೆಯಲ್ಲಿ ಹಾಕಿ. ಪಟ್ ಪಟ್ ಅಂತ ಬಿಡಬೇಕು. ಈಗ ನೋಡಿದ್ರ ಆಚೆ ಎಲ್ಲ ಹೋಟ್ಲಲ್ಲಿ ಬಿಡ್ತಾರೆ ಟಕ್ 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 ಅಂತ, ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕಂತೂ. ಬಿಸಿಯಾಗಿ ಬೆಂಡೆಕಾಯಿ ಬಜ್ಜಿ ರೆಡಿ ಆಯ್ತು. ಸೂಪರ್ ಕಾಣಿಸ್ತಾ ಇದೆಯಲ್ಲ? ಖಂಡಿತ, ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದೆ. ಬಿಸಿ ಬಿಸಿಯಾಗಿ ಬೆಂಡೆಕಾಯಿ ಬಜ್ಜಿ ರೆಡಿ ಮಾಡಿದ್ದೀರಾ, ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ? ಥ್ಯಾಂಕ್ ಯು. ಹಾಗೆ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್, ಯಾಕಂದ್ರೆ ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಹಾಗೆ ನಿಮಗೆ ನಾಡಿನ ಹೆಸರಾಂತ ಕಾಫಿ ಡೇ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ತುಂಬ ಧನ್ಯವಾದಗಳು. ಜೀ ಕನ್ನಡದ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ನಾನು ಕರೆಸ್ಬಿಟ್ಟು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಬೆಂಡೆಕಾಯಿ ಬಜ್ಜಿ ಮಾಡುವ ವಿಧಾನ. ಬೌಲ್ನಲ್ಲಿ ಒಂದು ಸ್ಪೂನ್ ಜೀರಿಗೆ ಪುಡಿ, ಒಂದು ಸ್ಪೂನ್ ಖಾರದ ಪುಡಿ, ಹುರಿದ ಬಿಳಿ ಎಳ್ಳು, ಶೇಂಗಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಬೆಂಡೆಕಾಯಿಯನ್ನು ಮಧ್ಯದಲ್ಲಿ ಸೇಳಿ ಈ ಮಿಶ್ರಣವನ್ನು ತುಂಬಿಕೊಳ್ಳಿ. ಬೌಲ್ನಲ್ಲಿ ಕಡಲೆ ಹಿಟ್ಟು, ಖಾರದ ಪುಡಿ, ಅರಿಶಿನ, ಉಪ್ಪು, ನೀರನ್ನು ಸೇರಿಸಿ ತೆಳುವಾಗಿ ಕಲಸಿಕೊಳ್ಳಿ. ಈ ಕಡಲೆ ಹಿಟ್ಟಿನಲ್ಲಿ ತುಂಬಿದ ಬೆಂಡೆಕಾಯಿಯನ್ನು ಡಿಪ್ ಮಾಡಿ ಬಾಣಲಿಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಕರಿಯಿರಿ. ಗಾರ್ನಿಷ್ ಪ್ಲೇಟ್ನಲ್ಲಿ ಇಟ್ಟು ರುಚಿ ರುಚಿಯಾದ ಬೆಂಡೆಕಾಯಿ ಬಜ್ಜಿಯನ್ನು ತಿನ್ನಲು ಕೊಡಿ.